ಪ್ರತಿಗಳಾಗಿ ನನ್ನ ಮಾತನ್ನು ಕೇಳದೆ ಹೋದ ಕಾರಣ ಖಂಡಿತವಾಗಿ ನಿನ್ನ ರಥದಲ್ಲಿ ನಾನು ಇರುವುದಿಲ್ಲ ಹಾಗೆಯನ್ನು ನಡೆಯುತ್ತೆ ಉನ್ನತ ಗಂಧನೆಂಬುವಾಗಲು ಯಾಕೆ ಹೀಗಾಗ್ತದೆ ಎಂಬುದು ನನಗೆ ಅರ್ಥವಾಗುವುದಿಲ್ಲ ಗುರುಗಳು ಹೇಳಿತ್ತು ಶಲ್ಯ ಸಾರಥ್ಯದಿಂದ ನಿನ್ನ ಪಾಲಿಗೆ ಜಯ ಎಂಬುದಾಗಿ ಅದರ ಕಡೆಗೆ ನಿರೀಕ್ಷೆಯನ್ನು ನಾನಿರಿಸಿಕೊಂಡು ಮುಂದುವರೆದ್ರೆ ಅದು ಶಲ್ಯ ಭೂಪತಿಗಳೇ ಇಂದು ನನ್ನ ರಥವನ್ನು ಬಿಟ್ಟು ಕೆಳಗೆ ಇಳಿದು ಅವರಷ್ಟಕ್ಕೆ ಹೋಗಿದ್ದಾರೆ ಹಾಗಾದ್ರೆ ಜಯ ಎನ್ನುವುದು ನನ್ನ ಪಾಲಿಗೆ ಪ್ರಾಪ್ತಿ ಆಗುವುದಿಲ್ವೇ ಯಾಕೋ ಏನೋ ನನ್ನದಾಗಿರುವಂತಹ ಮನಸ್ಸು ಭಯವನ್ನು ಹೊಂದಿದೆ ಹಾಗಂತಲೇ ಈ ಬಗ್ಗೆ ಚಿಂತಿಸ್ತಾ ಕಾಲಹರಣ ಮಾಡಿದೆ ಎಂದಿದ್ದರೆ ನನ್ನ ಪಾಲಿಗೆ ಗೆಲುವಾಗುವುದಕ್ಕೆ ಸಾಧ್ಯವೇ ಇಲ್ಲ ಬೇಡಿ ಹೋದಂತಹ ಶಲ್ಯನ ಬಗ್ಗೆ ನಾನು ಯೋಚಿಸುವುದಲ್ಲ ರಥವನ್ನು ನಡೆಸುವ ಸಾಮರ್ಥ್ಯ ನನಗುಂಟು ಯುದ್ಧವನ್ನು ಮಾಡುವಂತ ಉತ್ಸಾಹ ಉಂಟು ಅದಕ್ಕೆ ಬೇಕಾಗಿ ಕುದುರೆಯ ವಾಕೆಯನ್ನು ಬಲದ ಕಾಲಿನ ಹೆಬ್ಬೆರಳಿಗೆ ಕಟ್ಟಿದ್ದೇನೆ ರಥವನ್ನು ನಡೆಸುವುದರೊಂದಿಗೆ ಯುದ್ಧಕ್ಕೆ ಸಿದ್ಧರಾಗುತ್ತೇನೆ ಕುಂತಿ
ಪವಿತ್ರವಾಗಿರುವ ಚಂದ್ರವಂಶ ಎನ್ನುವ ಕರದಿಯಲ್ಲಿ ಉದಿಸಿ ಬಂದಂತ ಪ್ರತಿ ಚಂದ್ರಮಣ ಹಾಗೆ ಪ್ರಪಂಚ ಮುಖದಲ್ಲಿ ಮೆರೆಯುವವನೇನು ಪೃಥ್ವಿಯಲ್ಲಿ ಹೃದಯ ನಂದನಾಗಿ ಮಾರ್ಥ ಎನ್ನುವ ಹೆಸರನ್ನು ಪಡೆದರೊಂದಿಗೆ ಪಾರ್ಥಿವನಲ್ಲಿ ನೀನಪ್ಪ ಸರ್ವಶ್ರೇಷ್ಠ ಎಂಬುದನ್ನು ತೋರಿಸಿ ಕಟ್ಟವ ಪ್ರಭು ಪರಮೇಶ್ವರನಲ್ಲಿ ಭವರವನ್ನು ಮಾಡುವುದರೊಂದಿಗೆ ಒಂದು ರೀತಿಯಲ್ಲಿ ಪ್ರಭು ಪರಮೇಶ್ವರನಿಗೆ ಅಪಜಯದ ರುಚಿಯನ್ನು ತೋರಿಸಿದವ ಭಕ್ತಿಯ ಮುಖ್ಯನವಾಗಿ ಅವನನ್ನು ಬಂಧಿಸುವುದರೊಂದಿಗೆ ಪಾಶುಪತಾಸ್ತ್ರ ಎನ್ನುವಂತ ಮಹಾಸ್ತ್ರವನ್ನು ಸಂಪಾದಿಸಿಕೊಂಡಂತ ಪುಣ್ಯಾತ್ಮ ನೀನು ಹೆಚ್ಚೇನು ಧರ್ಮದಲ್ಲಿ ನಿರ್ಮಲ ಚಿತ್ತ ಧರ್ಮರಾಯ ಎಂಬಂತ ಹೆಸರು ನಮ್ಮದ್ದಾಗಿರುವಂತ ಧರ್ಮರಾಯನಿಗೆ ಇರುವುದು ಅವನ ಪ್ರೀತಿಯ ಸಹೋದರ ನೀನಾಗಿದ್ದೀಯ ಈಗ ನಿನ್ನಲ್ಲಿ ಒಂದು ಮಾತು ಹೇಳೋದು ಧನುರ್ವೇದದ ಸರ್ವಸಾರಸ್ವನ್ನು ತಿಳಿದಂತ ಒಬ್ಬ ಚತುರ ನೀನಾಗಿದ್ದೀಯ ಯುದ್ಧದ ರೀತಿ ನೀತಿ ಎನ್ನುವುದು ಏನು ಎನ್ನುವುದು ನಿನ್ನಲ್ಲಿ ಪ್ರತ್ಯೇಕವಾಗಿ ವಿವರಿಸುವ ಅಗತ್ಯವೇ ಇಲ್ಲ ನೋಡು ರಥವಿಹೀನ ನಾನಾಗಿದ್ದೇನೆ ಈ ವೇಳೆಗೆ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕೆ ನನಗೆ ಅಸಾಧ್ಯವಾಗುತ್ತಾ ಬಂಟು ಹಾಗಂತಲೇ ಯುದ್ಧದಲ್ಲಿ ವಿಮುಖನಾಗ್ತೇನೆ ಅಥವಾ ಪ್ರಾಣ ಭಿಕ್ಷೆ ಬೇಡ್ತೇನೆ ಎಂಬುದಾಗಿ ಭಾವಿಸಬೇಡ ಆದರೆ ಕ್ಷಣದ ಸಮಯವನ್ನು ನೀನು ಕೊಟ್ಟರೆ ರಥವನ್ನು ಎತ್ತಿ ಮತ್ತೊಮ್ಮೆ ನಿನ್ನಲ್ಲಿ ಯುದ್ಧಕ್ಕೆ ನಾನು ಸಿದ್ಧನಾಗ್ತೇನೆ ಅವಕಾಶವನ್ನು ಕೊಡುವೆಯ ಅರ್ಥ ಏನು ನಿಷ್ಕರಣೆ ಎಂಬ ಹಾಗೆ ಭಾವಿಸುವಂತ ಅವಶ್ಯಕತೆ ಇಲ್ಲ ಹಾಗಾದ್ದರಿಂದ ಕೇಳಿಕೆಯಂತೆ ಆ ರಥವನ್ನು ಎತ್ತುವುದಕ್ಕೆ ಬೇಕಾಗಿ ಅವಕಾಶವನ್ನು ಕೊಡ್ತಾ ಇದ್ದೇನೆ ಅತ್ತಿನ ಅರ್ಜುನ ಏನಾಯ್ತು ಜಯಲಲನೆ ನಿನ್ನ ಬಳಿ ಬರುವಂತ ಪರ್ವಕಾಲ ಸನ್ನಿಹಿತವಾಗಿದೆ ರಥ ಕೂತು ಹೋಗಿದೆ ರಥ ಎತ್ತಿ ಬರ್ತೇನೆ ಅಂತ ಕೇಳಿದಾಗ ಅಸ್ತು ಅಂತ ಒಬ್ಬ ಹೃದಯವಂತನ ಹಾಗೆ ಆಡ್ತಾ ಇದೆಯಲ್ಲ ಒಳ್ಳೆಯದಾಯ್ತಲ್ಲ ನಿನ್ನ ಧನುಸು ಪ್ರದರ್ಶನಕ್ಕಿರುವಂತಹದ್ದಲ್ಲ ಯುದ್ಧ ರಂಗದಲ್ಲಿ ನಿದರ್ಶನವಾಗಬೇಕಾದದ್ದು ಅರಸುಗಳಿಗೆ ಆಪತ್ತು ಬಂದಾಗ ವೈರಿಗಳಿಗೆ ಆಪತ್ತು ಬಂದಾಗ ಕೊಲ್ಲಬೇಕೆನ್ನುವುದು ಅರಸುಗಳ ಹಸನಾದ ನೀತಿ ಆಪತ್ತಿನಲ್ಲಿದ್ದಾನೆ ಇದು ನಿನ್ನ ವಿಜಯಕ್ಕೆ ಬೇಕಾದ ಸಂದರ್ಭ ಧನುವೆತ್ತು ವಿಶೇಷ ಮಾರ್ಕಣವನ್ನು ಪ್ರಯೋಗಿಸಿ ವೈರಿಯನ್ನು ಕೊಲ್ಲು ಮಾತಾಡಲೇ ಬಿಟ್ಟಾಡು ಕಂದೆ ಯಾವೇ ಕಂದೆ ಯಾವೇ 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 ಯ
ಅವರ ಭಾವಗಳನ್ನು ಪುರುಷಿ ಭಾವಗಳನ್ನು ವ್ಯಕ್ತಪಡಿಸುವುದಕ್ಕೆ ನೀನೇ ಕಾರಣೀಕರ್ತನಾಗಿದ್ದೀನಿ ಮನಸ್ಸಿನ ಪಿತ ನೀನು ಯಾಕೆ ಈ ರೀತಿಯಾಗಿ ನನ್ನ ಭಾವದಲ್ಲಿ ಈ ರೀತಿಯಾದಂತಾವೆ ವಿಕಾರಗಳನ್ನು ತರಿಸಿ ನನ್ನಲ್ಲಿ ಈ ರೀತಿಯಾಗಿ ಮಾತನಾಡಿಸುತ್ತಾ ಇದ್ದೆಂಬ ಹಾಗೆ ನನ್ನ ಅರಿಯನ ಸ್ವಾಮಿ ನನಗೆ ಕಣ್ಣನ್ನು ನೋಡುವಾಗ ಯಾಕೋ ಏನೋ ವಿಷಯ ಮನಸ್ಸಿನಲ್ಲಿ ವಿಶೇಷವಾದಂತಹ ಭಾವಗಳು ಮೂಡುವುದಕ್ಕೆ ತೊಡಗಿದೆ ಇವರು ಯಾರಿರಬಹುದು ಯಾರಿರಬಹುದು ಇವರ ಹಿನ್ನೆಲೆ ಏನಿರಬಹುದು ಎನ್ನುವ ಹಾಗೆ ತಿಳಿದುಕೊಳ್ಳುವುದಕ್ಕೆ ಉತ್ಸಾಹ ಮೂಡುವುದಕ್ಕೆ ತೊಡಗಿದೆ ಸ್ವಾಮಿ ಇಷ್ಟರವರೆಗೆ ಮೂಡದ ಉತ್ಸಾಹ ಇವತ್ತು ಈಗ ತೊಡಗಿದೆ ಹಾಗಾದ್ದರಿಂದಲೇ ಆತನೊಂದಿಗೆ ನನಗೆ ಯುದ್ಧವನ್ನು ಮಾಡುವುದಕ್ಕೆ ಉತ್ಸಾಹವೇ ಬರುತ್ತಾ ಇಲ್ಲ ಯುದ್ಧವನ್ನು ಮಾಡಬೇಕು ಅಂತ ಇದ್ರೆ ಧನುಸ್ಸನ್ನು ಎತ್ತಬೇಕೋ ಬೇಡುವ ಆ ಕೂರ್ಗಣಗಳನ್ನು ಸಿಂಚಿನಿಗೆ ಜೋಡಿಸಬೇಕೋ ಬೇಡುವ ಆತನಲ್ಲಿ ನನಗೆ ವೈರತ್ವ ಭಾವವಾದ್ರು ಬೆಳೆಯಬೇಕೋ ಬೇಡುವ ಯಾವುದು ಬೆಳೆಯುತ್ತಾ ಇಲ್ಲ ಹಾಗಾದ್ದರಿಂದ ಬೆಳಿಗ್ಗೆದ್ದು ಮಧ್ಯಾಹ್ನಕ್ಕೆ ಮರೆತು ಹೋಗ್ತದ ಸ್ವಾಮಿ ಹಾಗಾದ್ದರಿಂದ ಈ ಕರ್ಣನೊಂದಿಗೆ ಯುದ್ಧವನ್ನು ಮಾಡಬೇಕು ಎನ್ನುವ ಹಾಗೆ ನನಗೆ ಈ ಹೊತ್ತಿಗೆ ಅನ್ನಿಸುವುದೇ ಇಲ್ಲ ತನ್ನು ವ್ಯಕ್ತಲಾರೆ ಕೂರ್ಗಣ ತೊಡೆಲಾರೆ ಕರ್ಣನಾರೆ ಯಾರೆ ಎಂಬ ಇವ ಹೇಗೆ ಕಾಣ್ತಾನೆ ನಿನಗೆ ಧರ್ಮಜ್ಞರಿಗಲ್ಲ ಯೋಚನೆ ಮಾಡು ನೀನು ಇವ ನಿನಗೆ ಬಂಧುವೇ
ಹಾಗೆ ಅನ್ನಿಸುವುದಕ್ಕೆ ಇದಕ್ಕೆ ಬಂದು ಅಂತ ಕಾಣಬೇಕಿದ್ರೆ ಎಂತಹ ಬಾಂಧವ್ಯದ ಭಾವ ನಿಮ್ಮಲ್ಲಿ ಇವನಿಗೂ ಮೂಡುವುದು ಬೇಡವೆ. ಒಂದೊಂದೇ ವಿಚಾರವಾಗಿ ಅವಲೋಕನ ಮಾಡು. ನೀವು ಮಾನವತೀಯಾದ ಸ್ತ್ರೀಯೋರ್ವಲ ಮಾನಹರಣವಾಗುತ್ತದೆ ಅಂತ ಆದ್ರೆ ಒಂದು ರಾಷ್ಟ್ರದ ಅಧಿಪತಿಯಾಗಿ ಒಬ್ಬ ಧಾರ್ಮಿಕ ಪ್ರಜೆಯುಳ್ಳವನಾಗಿ ಇವನು ನಿಲ್ಲಿಸಬೇಕಾಗಿತ್ತು. ದಾಸಿ ಕೂಟದಲ್ಲಿ ಸೇರಲಿ ಅಂತ ದ್ರೌಪದಿಯನ್ನು ಹೇಳಿದ ಮೂರ್ಖ. ಪಾಂಡವರಾದ ನೀವು ಧರ್ಮಜ್ಞರು ಅಂತ ಋಷಿ ಮನೀಷಿಗಳು ಕೊಂಡಾಡುವಂತಹ ಸಂದರ್ಭದಲ್ಲಿ ಕಾನನಕ್ಕೆ ಕಮಿಸುವ ಕಾಲದಲ್ಲಿ ಚಪ್ಪಾಳೆ ತಟ್ಟಿದಂತಹ ಯೋಗ್ಯ ಧರ್ಮರಾಯನ ಧರ್ಮ ಪ್ರತಿಯನ್ನು ಅರ್ಥ ಮಾಡಿಕೊಳ್ಳಲಾರದೆ ಅಡಿಗಡಿಗೆ ಕೋಶಯಾತ್ರೆಯಂತಹ ಕಾರಣದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೌರವನನ್ನು ಪ್ರೇರೇಪಿಸಿದ ಕುಳ್ಳು. ಈಗ ಹೆತ್ತಿ ಇವ ಬಂದು ಬಿಡು, ನಿನಗೆ ಧರ್ಮ ಜಾಗೃತವಾಗುತ್ತದೆ ಕುರುಕ್ಷೇತ್ರದಲ್ಲಿ, ಇವನಿಗೂ ಅದು ಬೇಡವೆ. ಯೋಧ ಧರ್ಮ ನಿನಗೊಂದು ಅವನಿಗೊಂದು ಅಂತ ಇಲ್ಲವಲ್ಲ. ಯೋಚನೆ ಮಾಡು, ನಿನಗೆ ಮರವೆಯಾದೀತು ಅರ್ಜುನ, ನಿನ್ನ ಮಗ ಅಭಿಮನ್ಯು ಅನ್ನುವುದಕ್ಕಿಂತಲೂ ನನ್ನ ಹಳ್ಳಿಯ ಅಭಿಮನ್ಯು ಸುಭದ್ರ ಸೂನು ಕುರುಕ್ಷೇತ್ರದ ರಣಧಾರುಣಿ ಚಕ್ರವ್ಯೂಹವನ್ನು ಕೊಡಿಗೈದು ವೀರಾದಿ ವೀರರ ರಕ್ತದೋಪುಳಿಯನ್ನು ಹರಿಸಿ ತಾನು ಜಯವನ್ನು ಹೊಂದಬೇಕಾದ ಬರುವ ಕಾಲದಲ್ಲಿ ನೇರ ಯುದ್ಧದಲ್ಲಿ ಇವನನ್ನು ಗೆಲ್ಲುವುದು ಅಸಾಧ್ಯ ಅಂತ ತಿಳಿದು ಅವನ ಕರದ ಚಾಪವನ್ನು ಇಕ್ಕಡಿಯೆಲ್ಲ ಎರಡು ತುಂಡು ಮಾಡಿದ್ರೆ ಒಟ್ಟು ಸೇರಿಸಿಯನು ಅಂತ ಮುಕ್ಕಡಿಗೈದು ನಿನ್ನ ಕಂದ ಅಭಿಮನ್ಯುವಿನ ಬದಗೆ ಕಾರಣನಾದ ಇವ ಕೈ
ಮುಂದೆ ಹೋದ್ರೆ ಅದು ಅದು ಕೈ ಕಾಲು ನಡುಗುತ್ತಾ ಉಂಟು. ದ್ರೋಣ ಕುಂದಿದೆ, ಹೆಚ್ಚೇನು ದೇವರು ಧಾರಾಕಾರವಾಗಿ ಸುರಿತಾ ಉಂಟು. ರಥವಿಲ್ಲ, ಧನುರ್ ಬಾಣವಿಲ್ಲ, ಧನುರ್ ಬಾಣವಿಲ್ಲದೆ ಯುದ್ಧವನ್ನು ಮಾಡುವುದಾದ್ರೂ ಎಂದು. ಹಾ ಇವನೇ ಇವನೇ, ನನ್ನ ಬಾಲಿಗೆ ಸೋಲಾಯಿತೆ, ಅಡಿಗಡಿಗೆ ಸೋಲಾಗುತ್ತಾ ಉಂಟು. ಈ ಸೋಲು ಇವತ್ತು ಮಾತ್ರವಲ್ಲ, ನಾನು ಜನ್ಮಕ್ಕೆ ಬರುವಾಗಲೇ ಪ್ರಾರಂಭವಾಗಿದೆ. ನನ್ನ ಅಂತದವರಿಗೆ ನನ್ನನ್ನು ಬೆನ್ನು ಬಿಡದೆ ಬಾಧಿಸ್ತಾ ಇರ್ತದೆ. ಆದ್ದರಿಂದ ಒಂದೇ ಎರಡೇ ಹತ್ತು ಹಲವು ಕಡೆಯಲ್ಲಿ ನಾನು ಸೋಲನ್ನು ಅನುಭವಿಸಿ ಆ ನೋವೇನು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಂಡಿದ್ದೇನೆ. ಇನ್ನು ನಾನು ಬದುಕುವುದಿಲ್ಲ ಎನ್ನುವುದು ಈ ಕ್ಷಣದಲ್ಲಿ ನನಗೆ ಸತ್ಯವಾಯಿತು. ನನ್ನನ್ನು ನಂಬಿದಂತ ಕುರುಕುಲೇಶ, ನನ್ನ ಮೇಲೆ ಪೂರ್ಣವಾಗಿರುವ ಭರವಸೆಯನ್ನು ಇರಿಸಿಕೊಂಡವ, ಅವನಿಗೆ ಬೇಕಾಗಿ ನಾನು ನನ್ನ ತಾಗಿರುವ ಪ್ರಾಣವನ್ನು ಕೊಟ್ಟಾದ್ರೂ ಅವ ಬಯಸಿದಂತ ಚಕ್ರವರ್ತಿ ಪೀಠ ಅವನಿಗೆ ಸಿಕ್ಕುವ ಹಾಗೆ ಮಾಡಬೇಕಿತ್ತು. ಆ ಯೋಗ ಭಾಗ್ಯ ನನ್ನ ಪಾಲಿಗೆ ಇಲ್ಲದೆ ಹೋಯಿತು. ಈ ಸಂದರ್ಭದಲ್ಲಿ ಶಿವ ಎನ್ನುವಂತ ಉದ್ಗಾರ ಬರುತ್ತಾ ಬಂಟು. ಯಾಕೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾಗಿರುವಂತ ಶಿವ ನನ್ನನ್ನು ಕೈ ಹಿಡಿದು ಆಧರಿಸಿಯಾನು ಎನ್ನುವಂತ ಭಾವನೆ ನನಗೆ. ಆದ್ರೆ ಎಂತ ಸಾಧ್ಯ, ಈ ಹಿಂದೆಯೇ ಪಾರ್ಥನಿಗೆ ಮೆಚ್ಚುವುದರ ಮುಖೇನವಾಗಿ ವಿವಿಧ ಅಸ್ತ್ರವನ್ನು ಕೊಟ್ಟವ ಶಿವ. ಆದ್ದರಿಂದ ಶಿವನು ಕೂಡ ಪಾರ್ಥನ ಪಕ್ಷದಲ್ಲಿದ್ದಾನೆ. ಆಮೇಲೆ ಪಾಲನಕರ್ತೃವಾಗಿರುವಂತ ಹರಿ ಅವನು ಕೂಡ ಧರ್ಮದ ರಕ್ಷಣೆ ಬೇಕಾಗಿ ಕೃಷ್ಣಾವತಾರದಲ್ಲಿ ಪಾರ್ಥನ ರಥದಲ್ಲಿ ಸಾರಥಿಯಾಗಿದ್ದಾನೆ. ಹಾಗಾಗಿ ಅವನು ಕೂಡ ನನಗೆ ಸಹಾಯ ಮಾಡುವುದಕ್ಕೆ ಬರಲಿಕ್ಕಿಲ್ಲ. ಆಮೇಲೆ ವಿಧಿ ಅವನೇ ನನ್ನ ಹಣೆಯಲ್ಲಿ ಹೀಗಾಗಲಿ ಎಂಬುದಾಗಿ ಬರೆದಿದ್ದಾನೆ. ಮತ್ತೆ ಅವ ಹೇಗೆ ಸಹಾಯ ಮಾಡಿಯಾನು? ಹಾಗಾದ್ರೆ ನನ್ನ ಪಾಲಿಗೆ ಸಹಾಯ ಮಾಡುವವರು ಯಾರೂ ಇಲ್ಲವೇ? ಯಾರೂ ಇಲ್ಲ. ಯಾಕಂದ್ರೆ ಆಪತ್ ಕಾಲದಲ್ಲಿ ಕೈ ಹಿಡಿದು ರಕ್ಷಣೆ ಮಾಡಿದಂತ ಕೌರವ ಈ ವೇಳೆಗೆ ಮುಂದೇನು ಹೀಗೆ ಯೋಚಿಸುವ ಸ್ಥಿತಿ ಬಂದಿದೆ. ನಾನು ಕೂಡ ಹಾಗೆ ಆಲೋಚಿಸುವ ಹಾಗಾಗಿದೆ. ಏನು ಮಾಡಲಿ? ಹಾ ಶಿವ ಶಿವ.